ಸಿದ್ದರಾಮಯ್ಯವರು ದಿಲ್ಲಿಗೆ ಹೋಗ್ತಾರೆ, ನಮ್ಮ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಕೊನೆ ಜಮ್ಮು ಕಾಶ್ಮೀರಲ್ಲಿ. ಹಾಗಾಗಿ ಇವತ್ತು ಸಂಜೆ ಫ್ಲೈಟ್ ಇದೆ, ನಾನು ಹೆಚ್ಚಾಗಿ ಮಾತಾಡೋಕೆ ಹೋಗಲ್ಲ. ಬಾಲಕೃಷ್ಣ ಮೊನ್ನೆ ಚುನಾವಣೆಯಲ್ಲಿ ಹೆಂಗ್ ಸೋತರು ನನಗೆ ಈಗಲೂ ಅರ್ಥ ಮಾಡ್ಕೊಳಕಾಗ್ತಾ ಇಲ್ಲ. ಏನಕ್ಕಂದ್ರೆ ನನ್ನ ಅನಿಸಿಕೆ 60 ವರ್ಷ ಇತಿಹಾಸ ತಗೊಳ್ಳಿ, ಯಾರನ್ನ ಈ ತಾಲೂಕಿಗೆ ಅಭಿವೃದ್ಧಿ ಮಾಡಿದಾರಂದ್ರೆ ಅದು ಬಾಲಕೃಷ್ಣ ಅವರು ಅವ್ರ ತಂದೆ ಕಾಲದಿಂದಾನೆ ಅತಿಯಾಗಿ ಅಭಿವೃದ್ಧಿ ಯಾವತ್ತೂ ಆಗಿಲ್ಲ. ಮೊನ್ನೆ ಎಲ್ಲ ಒಂದ್ರೆ ಬಾಲಣ್ಣ ಸೋತಿದ್ದಕ್ಕೆ ನಮ್ಗೆಲ್ಲ ಒಂಥರ ಶಾಕ್ ಆಯ್ತು, ಹೆಂಗಪ್ಪ ಬಾಲಣ್ಣ ಸೋತಾ, ಸೋಲಕ್ ಸಾಧ್ಯನೇ ಇಲ್ಲ. ನೀನ್ ಮಾಡಿದ ಅಭಿವೃದ್ಧಿ ಕೆಲಸ ನನ್ನ ಅನ್ಸಿಕೆ ಯಾವನ್ನೂ ಮಾಡಕ್ ಸಾಧ್ಯ ಆಗಲ್ಲ. ಜನ ಇವತ್ತು ಹೇಳ್ತಾವ್ರೆ ಓದೆ ಓದ್ಸತಿ ಏನೋ ತಪ್ಪಾಗಿ ಜನ ಇವತ್ತು ಬಹಳ ಜನ ಬರ್ತಾರೆ ಮಾಡಿಲ್ಲ, ಬಹಳ ಜನ ಹೇಳ್ತಾರೆ ನನ್ಗೆ ಇಲ್ಲ ಸರ್ ನಾವು ಓದ್ಸತಿ ತಪ್ಪು ಮಾಡ್ಕೊಂಡ್ವಿ, ನಮ್ಮ ತಾಲೂಕು ಬಾಲಣ್ಣ ಮಾಡಿದ ಅಭಿವೃದ್ಧಿ ಅದೇ ಆಗಿರೋದು, ಬೇರೆ ಇನ್ ಯಾವುದು ಅಭಿವೃದ್ಧಿ ಆಗಿಲ್ಲ. ನಮ್ಮ ತಾಲೂಕು ಏನಾರ ಅಭಿವೃದ್ಧಿ ಆಗ್ಬೇಕಾದ್ರೆ ನಾವು ಬಾಲಣ್ಣ MLA ಆದ್ರೆ ಮಾತ್ರ ಸಾಧ್ಯ ಅಂತ ಜನ ತೀರ್ಮಾನ ಮಾಡವ್ರೆ. ನನ್ನ 100 ವಿಶ್ವಾಸ ಇದೆ, ಓದ್ಸತಿ ಏನ್ ಇದಲ್ಲಿ ನೀವು ಸೋತಿದ್ದೀರಾ, ಅವ್ರು ಏನ್ ಓದ್ಸತಿ ಲೀಡಲ್ಲಿ ಗೆದ್ದಿದ್ದೀರಾ, ಅದಕ್ಕಿಂತ ಜಾಸ್ತಿ ಲೀಡಲ್ಲಿ ಈ ಬಾರಿ ನೀವು ಗೆದ್ದಿರಂತ ನನ್ನ ವಿಶ್ವಾಸ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಲಂಪಸನ ಸ್ಟಾಂಪಲ್ಲಿ ಕೊಡ್ತೀನಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಅಲ್ಪಸಂಖ್ಯೆ ಅಂತಿದ್ದಾರೆ. ಹಾಗಾಗಿ ನಾನು 5 ನಿಮಿಷ ನಾನು ಉರ್ದುದಲ್ಲಿ ಮಾತಾಡ್ತಿದ್ದೆ.